ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನಿವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಫ್ರಂಟ್ ಓಪನ್ ಕುರ್ತಿ ವಿತ್ ಓಪನ್ ಕಾಲರ್ ಕಟ್ಟಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಈ ಫ್ರಾಕ್ನ ಕಟ್ ಮಾಡ್ಬೋದು. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಬೇಗ ಶುರು ಮಾಡೋಣ. ಇವತ್ತಿನ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಫ್ಯೂಚರಲ್ಲಿ ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಕುರ್ತಿ ಕಟ್ಟಿಂಗ್ಗೆ 3 ಮೀಟರ್ ಆಗೋಷ್ಟು ಪ್ರಿಂಟೆಡ್ ಫ್ಯಾಬ್ರಿಕ್ನ ತೆಕ್ಕೊಂಡಿದ್ದೀನಿ ಮತ್ತು ಒಂದು ಅಳತೆ ಫ್ರಾಕ್ನ ತೆಕ್ಕೊಂಡಿದ್ದೀನಿ. ಫಸ್ಟ್ ನಾವು ಈ ಬಟ್ಟೆನ ಉಲ್ಟಾಗಿ, ಅಂದರೆ ನೋಡಿ ಈ ರೀತಿ ರಾಂಗ್ ಸೈಡಿಂದ ಫೋರ್ತ್ ಫೋಲ್ಡಾಗಿ ಮಡಿಸಿ ಹಾಕ್ಕೊಳ್ಬೇಕು. ನಾವು ಯಾವಾಗಲೂ ರಾಂಗ್ ಸೈಡ್ ಫ್ಯಾಬ್ರಿಕ್ನಲ್ಲೇ ಮಾರ್ಕ್ ಮಾಡಬೇಕು, ಆಗ ನಮಗೆ ತುಂಬ ಈಸಿ ಆಗುತ್ತೆ ಹೊಲಿಯೋದಕ್ಕೆ. ಫಸ್ಟ್ ನಾವಿಲ್ಲಿ ನಮ್ಮ ಅಳತೆ ಫ್ರಾಕ್ನ ತೆಕ್ಕೊಂಡು ಇದರ ನೆಕ್ಕಿನ ಅಗಲ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಅಗಲ ಎಷ್ಟು ಬರುತ್ತೋ ಅದನ್ನು ಅರ್ಧ ಮಾಡಿ ಇಲ್ಲಿ ಮಾರ್ಕ್ ಮಾಡಬೇಕು. ನಾನಿಲ್ಲಿ 2.5 ಇಂಚ್ ಆಗೋಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾವಿಲ್ಲಿ ಶೋಲ್ಡರಿನ ಅಗಲನ ಅಳತೆ ಮಾಡ್ಕೊಳ್ಳೋಣ. ನೋಡಿ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ವ, ಈ ರೀತಿ ಅಳತೆ ಮಾಡ್ಕೊಳ್ಬೇಕು. ಎಷ್ಟು ಅಳತೆ ಬರುತ್ತೋ ಅದಕ್ಕೆ 1/2 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ನಾವು ಕೊರಳು ಮಾರ್ಕ್ ಮಾಡಿರ್ತೀವಲ್ವ, ಅದರಿಂದ ಮುಂದುಗಡೆಗೆ ಈ ರೀತಿ ಮಾರ್ಕ್ ಮಾಡಬೇಕಿರೋದು. ಫಸ್ಟ್ ನಾವು ನಮ್ಮ ಶೋಲ್ಡರಿನ ಉದ್ದ ಎಷ್ಟಿರುತ್ತೋ ಅದನ್ನು ಅಳತೆ ಮಾಡಿಕೊಂಡು ಅದನ್ನು ನಾವೀಗ ಶೋಲ್ಡರ್ನ ಅಗಲ ಮಾರ್ಕ್ ಮಾಡಿರ್ತೀವಲ್ವ, ಅಲ್ಲಿಂದ ಕೆಳಗಡೆಗೆ ನೋಡಿ ಈ ರೀತಿ ಮಾರ್ಕ್ ಮಾಡಬೇಕು. ಮೇಲಿಂದ ಕೂಡ ಈ ರೀತಿ ಸ್ಟ್ರೈಟ್ ಲೈನ್ನ ಎಳ್ಕೊಳ್ಬೇಕು. ಈಗ ಮಾರ್ಕಿಂಗ್ ಟೇಪ್ನಿಂದ ಈ ಮೂಲೆ ಇರುತ್ತಲ್ವ ಅಲ್ಲಿಂದ ಮೇಲೆಗೆ 1 ಇಂಚ್ ಆಗೋಷ್ಟು ಮಾರ್ಕ್ ಮಾಡಿ ಈ ರೀತಿ ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ನಾವು ನಮ್ಮ ಚೆಸ್ಟಿನ ಅಳತೆನ ಮಾರ್ಕ್ ಮಾಡ್ಕೊಳ್ಳೋಣ. ಎಷ್ಟು ಅಳತೆ ಬಂದಿರುತ್ತೋ ಅದನ್ನು ಅರ್ಧ ಮಾಡ್ಕೊಳ್ಬೇಕು. ಅರ್ಧ ಮಾಡಿ ಅದಕ್ಕೆ 2 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಈ ರೀತಿ ಮಾರ್ಕ್ ಮಾಡಬೇಕು. ನಮ್ಮ ಅಳತೆ ಟಾಪಲ್ಲಿ ಬಾಡಿ ಪಾರ್ಟ್ ಸಪ್ರೇಟ್ ಆಗಿರುತ್ತಲ್ವ, ಆ ಬಾಡಿ ಪಾರ್ಟ್ ಮಾತ್ರ ಎಷ್ಟಿದೆ ಅಂತ ಈ ರೀತಿ ನೋಡಿ ಶೋಲ್ಡರ್ನಿಂದ ಅಳತೆ ಮಾಡ್ಕೊಳ್ಬೇಕು. ಎಷ್ಟು ಬಂದಿರುತ್ತೋ ಅದಕ್ಕೆ ನಾವು 1 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಒಂದು ಸ್ಕೇಲ್ ಸಹಾಯದಿಂದ ಇದನ್ನು ಸ್ಟ್ರೈಟ್ ಲೈನ್ನಾಗಿ ಎಳ್ಕೊಳ್ಬೇಕು. ನಾವೀಗ ಇಲ್ಲಿ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ಫಸ್ಟ್ ನಾವು ನಮ್ಮ ಅಳತೆ ಟಾಪಲ್ಲಿ ಎಷ್ಟು ಅಳತೆ ಬರುತ್ತೆ ಅಂತ ನೋಡ್ಕೊಳ್ಬೇಕು ಮತ್ತು ಅದನ್ನು ಅರ್ಧ ಮಾಡಿ ಅದಕ್ಕೆ 2 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಅದಾದ ಮತ್ತೆ ಒಂದು ಸ್ಕೇಲ್ ಸಹಾಯದಿಂದ ಈ ರೀತಿ ಲೈನ್ನ ಎಳ್ಕೊಳ್ಳಿ. ಶೋಲ್ಡರ್ನ ಮಾರ್ಕ್ ಮಾಡಿರ್ತೀವಲ್ವ ಅಲ್ಲಿಂದ ಕೆಳಗಡೆಗೆ 1/4 ಇಂಚ್ ಆಗೋಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಅದಾದ ಮತ್ತೆ ನಮ್ಮ ಕೊರಳನ್ನು ಮಾರ್ಕ್ ಮಾಡಿರ್ತೀವಲ್ವ ಅಲ್ಲಿ ನೋಡಿ ಈ ರೀತಿ ಕ್ರಾಸ್ ಆಗಿ ಲೈನ್ನ ಎಳ್ಕೊಳ್ಬೇಕು. ನಾವು ಇದನ್ನು ಈಗ ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ನಾವಿಲ್ಲಿ ಇದನ್ನು ಮಾರ್ಕ್ ಮಾಡಿರ್ತೀವಲ್ವ ಇಲ್ಲಿಂದ ಕಟ್ ಮಾಡೋದಕ್ಕೆ ಶುರು ಮಾಡಬೇಕು. ಅದಾದ ಮತ್ತೆ ಈ ಕೊಂಕ್ಲು ಇರುತ್ತಲ್ವ ಇದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವಿಲ್ಲಿ ಇಲ್ಲಿ ಒಂದು ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಅದಾದ ಮತ್ತೆ ಈ ಸೈಡ್ನ ಕೂಡ ನಾವು ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಕಟ್ ಮಾಡ್ಕೊಳ್ಳೋಣ. ಈಗ ನಮ್ಮ ಬಾಡಿ ಪಾರ್ಟ್ ರೆಡಿ ಆಗಿದೆ. ಇದರಲ್ಲಿ ಫ್ರಂಟ್ ಪಾರ್ಟ್ನ ತೆಕ್ಕೊಳ್ಬೇಕು, ಬ್ಯಾಕ್ ಪಾರ್ಟ್ನ ತೆಗೆದಿಟ್ಕೊಳ್ಬೇಕು. ನೋಡಿ ಈಗ ಫ್ರಂಟ್ ಪಾರ್ಟ್ನ ನಾವು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಇದನ್ನು ಸರಿಯಾಗಿ ರೀತಿ ಲೆವೆಲಾಗಿ ಇಟ್ಕೊಳ್ಬೇಕು. ನೋಡಿ ನಾನಿಲ್ಲಿ ಮಧ್ಯದಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನಮ್ಮ ಕೆಳಗಡೆ ಉಳಿದಿರೋ ಫ್ಯಾಬ್ರಿಕ್ ಇರುತ್ತಲ್ವ ನೋಡಿ ಅದರಲ್ಲಿ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಇದ್ದರೆ ಸ್ಟ್ರೈಟ್ ಮಾಡ್ಕೊಳ್ಬೇಕು ಈ ಬಟ್ಟೆನ. ನೋಡಿ ನಾನು ಸ್ಲೀವ್ಸ್ ಕಟ್ ಮಾಡೋದಕ್ಕೆ ಡಬಲ್ ಫೋಲ್ಡ್ ಆಗಿ ಅಡ್ಡ ಈ ರೀತಿ ಮಡಿಸಿ ಹಾಕ್ಕೊಂಡಿದ್ದೀನಿ. ಎಷ್ಟಾಗಲ್ಲ ಸ್ಲೀವ್ಸ್ ಬೇಕೋ ಅಷ್ಟಾಗಲ್ಲ ನೋಡಿಕೊಂಡು ಈ ರೀತಿ ಸೈಡಲ್ಲಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿದ ಮತ್ತೆ ಇದರಲ್ಲಿ ನೋಡಿ ಸ್ಲೀವ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸ್ಲೀವ್ಸಿನ ಉದ್ದನ ಮಾರ್ಕ್ ಮಾಡ್ತಾ ಇದ್ದೀನಿ. ಸ್ಲೀವ್ಸಿನ ಉದ್ದ ಎಷ್ಟಿರುತ್ತೋ ಅದಕ್ಕೆ 1.5 ಇಂಚ್ ಆಗೋಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಬೇಕು. 1 ಇಂಚ್ ಕೆಳಗಡೆ ಹೊಲಿಯೋದಕ್ಕೆ, 1/2 ಇಂಚು ಮೇಲೆ ಹೊಲಿಯೋದಕ್ಕೆ. ಈ ಪಾಯಿಂಟಿಂದ ಈ ಸೈಡ್ವರೆಗೂ 8 ಇಂಚ್ನ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಸ್ಲೀವ್ಸಿನ ಅಗಲ ಎಷ್ಟಿರುತ್ತೋ ಅದಕ್ಕೆ 2 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಬೇಕು. ನಂದಿಲ್ಲಿ 8 ಇಂಚ್ ಬರುತ್ತೆ. ಆ 8 ಇಂಚಿಂದ ಕೆಳಗಡೆಗೆ 3 ಇಂಚ್ ಆಗೋಷ್ಟು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಮಾರ್ಕ್ ಮಾಡಿದ ಮತ್ತೆ ಇಲ್ಲಿ ಸ್ಲೀವ್ಸಿನ ಶೇಪ್ನ ಕೊಡಬೇಕಾಗತ್ತೆ. ನೋಡಿ ನಾನಿಲ್ಲಿ ಈ ರೀತಿ ಮಾಡ್ತಾ ಇದ್ದೀನಲ್ವ ಅದೇ ರೀತಿ.
ನಾವು ಮಾರ್ಕ್ ಮಾಡಿರ್ತೀವಲ್ವ ಆ ಪಾಯಿಂಟಿಂದ ಸ್ವಲ್ಪ ಮುಂದುಗಡೆವರೆಗೂ ಮಾರ್ಕ್ ಮಾಡಿ ಇದನ್ನು ಈಗ ಸ್ಟ್ರೈಟಾಗಿ ಲೈನ್ನ ಎಳ್ಕೊಳ್ಬೇಕು. ಈಗ ನಾವು ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಕಟ್ ಮಾಡ್ಕೊಳ್ಳೋಣ. ಈ ಮೂಲೆಗಿರುತ್ತಲ್ವ ಇಲ್ಲಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ 2 ಇಂಚಿನ ಅಗಲದ ಮತ್ತು ನಮ್ಮ ಕುರ್ತಿ ಎಷ್ಟುದ್ದ ಕಟ್ ಮಾಡ್ತೀವಿ ನೋಡಿ ಅಷ್ಟು ಉದ್ದದ 2 ಸ್ಟ್ರಿಪ್ಸ್ನ ಕಟ್ ಮಾಡಿಟ್ಕೊಂಡಿದ್ದೀನಿ. ಮಿಕ್ಕಿರೋ ಬಟ್ಟೆ ಇರುತ್ತಲ್ವ ಅದನ್ನು ಈ ರೀತಿ ಡಬಲ್ ಫೋಲ್ಡಾಗಿ ಮಡಿಸಿ ಹಾಕ್ಕೊಳ್ಬೇಕು. ನಾನಿಲ್ಲಿ ಮೇಲೆ ನಾನು ಕಟ್ ಮಾಡ್ತಾ ಇದ್ದೀನಿ ಜಾಯಿಂಟ್ ಇರುತ್ತಲ್ವ ಅದನ್ನು ನಾವು ಸಪ್ರೇಟ್ ಮಾಡಿಕೊಳ್ಬೇಕು. ಸಪ್ರೇಟ್ ಮಾಡಿದ ಮತ್ತೆ ಬ್ಯಾಕ್ ಪಾರ್ಟ್ನ ತೆಗೆದಿಟ್ಕೊಳ್ಳೋಣ. ಫ್ರಂಟ್ ಪಾರ್ಟಿಗೆ ನಾವು ಕಟ್ ಮಾಡಬೇಕಾಗುತ್ತೆ, ಹಾಗಾಗಿ ನಾನಿಲ್ಲಿ ಬ್ಯಾಕ್ ಪಾರ್ಟ್ನ ತೆಗೆದಿಟ್ಕೊಂಡಿದ್ದೀನಿ. ಫ್ರಂಟ್ ಪಾರ್ಟ್ನ ನೋಡಿ ಈ ರೀತಿ ಡಬಲ್ ಫೋಲ್ಡಾಗಿ ಮಡಿಸಿದ್ದೀನಿ. ಇದನ್ನು ಈ ರೀತಿ ಲೆವೆಲಾಗಿ ಮಾಡಿಕೊಂಡು ಇಲ್ಲಿ ನಾವು ಕಟ್ ಮಾಡಿಕೊಳ್ಬೇಕು. ಈ ಜಾಯಿಂಟ್ ಇರುತ್ತಲ್ವ ಅದನ್ನು ಕಟ್ ಮಾಡಿಕೊಳ್ಳೋಣ. ನೋಡಿ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ನ ಅರ್ಧ ಮಾಡಿಸ್ಕೊಳ್ಬೇಕು. ಅರ್ಧ ಮಾಡಿಸ್ಕೊಂಡು ಈ ಮಧ್ಯದಲ್ಲಿ ಇರುತ್ತಲ್ವ ಈ ಬ್ಯಾಕ್ ಪಾರ್ಟಿನ ಮಧ್ಯದಲ್ಲಿ ಸಣ್ಣದಾಗಿ ಗುರುತು ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಈಗ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಮ್ಮ ಕುರ್ತಿನ ಕಟ್ ಮಾಡ್ಕೊಂಡ್ವಿ ಅಂತ. ಇದ್ರ ಕಾಲರ್ ಎಲ್ಲ ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.